ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಹಾಲು ಕಾಯಿಸಿಟ್ಕೊಳ್ಳೋಣ ಅಂತ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ನಾನು ನಿಮಗೆ ಮೊದಲಿಗೆ ಹೇಳ್ದಂಗೆ, ನಮ್ಮ ಮನೇಲಿ ವೀಕ್ಲಿ 1-2-3 ಟೈಮ್ಸ್ ಆದರೂ ಅವಲಕ್ಕಿ ಇರುತ್ತೆ. ಆ್ಯಕ್ಚುಲಿ ದೋಸೆ ಮಾಡೋಣ ಅಂದ್ಕೊಂಡೆ. ನಮ್ಮ ಯಜಮಾನರು ದೋಸೆ ಬೇಡ ಅಂತಂದರು. ಸರಿ, ರುಬ್ಬಿದಿಟ್ಟು ಹಂಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಉಪ್ಪು ಮತ್ತು ಸೋಡಾ ಎಲ್ಲ ಏನೂ ಹಾಕಿಲ್ಲ, ಹಾಗೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದ್ದೆ, ಸ್ವಲ್ಪ ಆ್ಯಪಲ್ಲು ಬನಾನಾ ಎಲ್ಲ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಲಂಚ್ ಬಾಕ್ಸ್ ಏನು ಪ್ಯಾಕ್ ಮಾಡೋದೇನಿರಲಿಲ್ಲ ಅಷ್ಟು. ಸೊ ಹಂಗಾಗಿ ಲೇಟಾಗಿ ಎದ್ದುಬಿಟ್ಟು ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ. ಸೊ ಕಾಫಿ ಇಲ್ಲ ಅಂತಂದರೂ ಕೂಡ ಜಸ್ಟ್ ಹಾಲು ಕಾಯಿಸಿಟ್ರೆ ಆಮೇಲೆ ಯಾವಾಗಾದರೂ ಕಾಫಿ ಬೇಕಂದರೆ ಮಾಡ್ಕೋಬೋದು ಈಸಿಯಾಗಿ ಅಂತ. ಹಾಲು ಕಾಯೋಷ್ಟು ಟೈಮಲ್ಲಿ ಈ ಕಡೆ ಅವಲಕ್ಕಿ ಕೂಡ ನೆನೆಸ್ಬಿಡೋಣ. ಸೊ ನಾನು ಗಟ್ಟಿ ಅವಲಕ್ಕಿನೇ ಯೂಸ್ ಮಾಡೋದು, ಅದನ್ನು ಒಂದು ಸ್ವಲ್ಪ ಜಾಸ್ತಿ ನೆನೆಸ್ತೀನಿ. ಅವಲಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ನೋಡಿ. ತುಂಬ ಮುದ್ದೆ ಥರ ಕೂಡ ಆಗಬಾರ್ದು, ಅಂದರೆ ತುಂಬ ಗಟ್ಟಿಯಾಗಿ ಕೂಡ ಆಗಬಾರ್ದು. ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ನೆನಿಬೇಕು, ಆವಾಗ ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು. ಮೊದಲಿಗೆ ಅವಲಕ್ಕಿನೆಲ್ಲ ತೊಳ್ಕೊತಾ ಇದ್ದೀನಿ. ಒಂದು 3-4 ಸತಿ ತೊಳ್ಕೊತೀನಿ. ಅದಾದಮೇಲೆ ನಾನು ನೆನೆ ಹಾಕ್ತೀನಿ, ಅಂದರೆ ನೀರೆಲ್ಲ ಬಗ್ಗಿಸ್ಕೊಂಡು ಬಿಡ್ತೀನಿ. ಜಾಸ್ತಿ ನೀರೇನು ಇಡಲ್ಲ. ಆಮೇಲೆ ಅದು ಸ್ವಲ್ಪ ನೀರೆಲ್ಲ ಎಳ್ಕೊತಾ ಇದ್ದಂಗೆ ಆಮೇಲೆ ಸ್ವಲ್ಪ ನೀರನ್ನ ಮತ್ತೆ ಚಿಮ್ಸ್ಕೊತೀನಿ. ಇದು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೆನೆಯುತ್ತೆ, ಹಾಗೆ ಅದರಲ್ಲಿರುವಂಥ ಡಸ್ಟ್ ಎಲ್ಲ ಹೋಗುತ್ತೆ. ಸೊ ಅದಕ್ಕೆ ಒಂದು 2-3 ಸತಿ ಆದರೂ ತೊಳ್ಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ಒಂದು 2-3 ಟೈಮ್ಸ್ ನಾನು ಕಂಪಲ್ಸರಿ ತೊಳ್ಕೊತೀನಿ. ಒಂದು 2-3 ಟೈಮ್ಸ್ ವಾಶ್ ಮಾಡಿದಾದಮೇಲೆ ನೀರೆಲ್ಲ ಸೋಸ್ಕೊಂಡು ಹಾಗೆ ಇಟ್ಬಿಡ್ತೀನಿ. ನಾನು ನೀರೇನು ಹಾಕೋದಿಲ್ಲ. ಸೊ ಹಾಗೆ ಇಟ್ಟರೆ ಅದರಲ್ಲಿರೋ ತೇವಾಂಶ ಎಲ್ಲ ಎಳ್ಕೊಳ್ಳುತ್ತೆ ಅವಲಕ್ಕಿ. ಆಮೇಲೆ ಸ್ವಲ್ಪ ಮೇಲುಗಡೆ ಮಾತ್ರ ಡ್ರೈ ಡ್ರೈ ಆದಂಗೆ ಇರುತ್ತೆ. ಆವಾಗ ಮತ್ತೆ ಅದನ್ನು ತಿರುವಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಚಿಮ್ಕಿಸಿದ್ರೆ ಸಾಕು, ಚೆನ್ನಾಗಾಗುತ್ತೆ ಅವಲಕ್ಕಿ. ಸೊ ಇವಾಗ ಮೊದಲಿಗೆ ಈರುಳ್ಳಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡ್ಬಿಡೋಣ. ಸೊ ಇದೆ ಅಲ್ವಾ ಒಂದು ದೊಡ್ಡ ಪ್ರೋಸೆಸ್ಸು, ಚಾಪಿಂಗ್ ಅನ್ನೋದೇ ಒಂದು ದೊಡ್ಡ ಪ್ರೋಸೆಸ್ಸು. ಅವಲಕ್ಕಿಗೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಸೊ ನಾನು ಕೂಡ ಉದ್ದುದ್ದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಅವಲಕ್ಕಿ ಮಾಡುವಂಥ ಪ್ರೋಸೆಸ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಹೆಣ್ಮಕ್ಳಿಗೆ ದಿನ ಏನು ಬ್ರೇಕ್ಫಾಸ್ಟ್ ಮಾಡೋಣ ಅನ್ನೋದೇ ಒಂದು ಟೆನ್ಷನ್ ಆಗಿಬಿಡುತ್ತೆ. ಸೊ ನಿಮ್ಮ ಮನೇಲೂ ನಿಮಗೂ ಇದೇ ರೀತಿ ಆಗುತ್ತೆ ಅಂತಂದರೆ ಒಂದು ಟೈಮ್ ಟೇಬಲ್ ಮಾಡಿಟ್ಕೊಳ್ಳಿ. ಸೊ ಇವತ್ತು ಇದು ಮಾಡೋಣ ಅಂದ್ಬಿಟ್ಟು, ಇನ್ ಕೇಸ್ ಅವತ್ತು ನಿಮ್ಗೆ ಅದು ಮಾಡೋಕ್ಕಾಗಿಲ್ಲ ಅಂದರೆ ಕೂಡ ಒಂದು ಪ್ಲ್ಯಾನ್ ಬಿ ಅನ್ನೋ ಥರ ಇನ್ನೊಂದು ಆಪ್ಷನ್ ಇಟ್ಕೊಳ್ಳಿ. ಸೊ ನಾನು ಹಾಗೆ ಮಾಡ್ತೀನಿ. ಬ್ರೇಕ್ಫಾಸ್ಟ್ಗೆ ಯೂಶ್ವಲಿ ದೋಸೆ, ಚಿತ್ರಾನ್ನ ಮತ್ತು ಇಡ್ಲಿ, ಈ ಥರ ಅವಲಕ್ಕಿ, ಶಾವಿಗೆ, ಉಪ್ಪಿಟ್ಟು, ಸೊ ಇಂಥ ಆಪ್ಷನ್ಸ್ನೆಲ್ಲ ನಾನು ಇಟ್ಕೊಂಡಿರ್ತೀನಿ. ದೋಸೆಯಲ್ಲಿ ಬೇರೆ ಬೇರೆ ಥರ ದೋಸೆ, ಐ ಮೀನ್ ಈರುಳ್ಳಿ ಹಾಕ್ಬಿಟ್ಟು ದೋಸೆ ಮಾಡೋದು, ನಾರ್ಮಲ್ ದೋಸೆ ಮಾಡೋದು, ಮಸಾಲೆ ದೋಸೆ ಮಾಡೋದು, ಸೊ ಆ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು. ಅಥವಾ ಗೋಧಿ ಹಿಟ್ಟಲ್ಲಿ ಕೂಡ ದೋಸೆ ಮಾಡ್ಕೋಬೋದು, ರವೆಯಲ್ಲಿ ಮಾಡ್ಬೋದು, ರಾಗಿ ಹಿಟ್ಟಲ್ಲಿ ಕೂಡ ದೋಸೆ ಮಾಡ್ಕೋಬೋದು. ಸೊ ಈ ಥರ ಆಪ್ಷನ್ಸ್ ಎಲ್ಲ ಇಟ್ಕೊಂಡ್ರೆ ನಿಮಗೂ ಈಸಿ ಆಗುತ್ತೆ. ನಾನು ಅದೇ ರೀತಿ ಮಾಡ್ತೀನಿ, ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ಪ್ರೀವಿಯಸ್ ಡೇನೇ ಮಾಡೋದು. ಸೊ ಲಂಚ್ ಬಾಕ್ಸಿಗೆ ಮಾತ್ರನೇ ನಾನು ಯಶಿಗೆ ಗೊಜ್ಜುಗಳು ಮಾಡ್ಕೋತೀನಿ. ಏನು ವಾಂಗಿಬಾತ್ ಗೊಜ್ಜು ಮತ್ತು ಪುಳಿಯೋಗರೆ ಗೊಜ್ಜು ಈ ಥರ ಎಲ್ಲ ಮಾಡ್ಕೋತೀನಿ. ಅಥವಾ ಟೊಮೆಟೊ ಗೊಜ್ಜು ಮಾಡಿಕೊಂಡು ಅವನಿಗೆ ರೈಸ್ ಮಾಡಿ ಮಿಕ್ಸ್ ಮಾಡಿಕೊಡ್ತೀನಿ. ಯಾಕಂದರೆ ಅವ್ನು ಮಧ್ಯಾಹ್ನ ಊಟ ಮಾಡೋದ್ರಿಂದ ನಾನು ಬ್ರೇಕ್ಫಾಸ್ಟ್ ಅವ್ನಿಗೆ ಕೊಡೋಕ್ಕಾಗಲ್ಲ. ಸೊ ಅವನು ರೈಸ್ ತಿನ್ನಬೇಕು ಅಂತ ಒಂದೊಂದು ಸತಿ ಬೆಳಗ್ಗೆ ಸಾಂಬಾರೆಲ್ಲ ಮಾಡಿಬಿಡ್ತೀನಿ. ಆವಾಗ ರೈಸು ಸಾಂಬಾರು ಕೂಡ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ಒಂದೊಂದು ದಿವಸ ದೋಸೆ, ಮಸಾಲೆ ದೋಸೆ, ಪಡ್ಡು ಇಂಥದ್ದೆಲ್ಲ ಮಾಡಿ ಕೊಟ್ಟು ಕಳಿಸ್ತೀನಿ. ಫ್ರೈಡ್ ರೈಸು, ಚಿತ್ರಾನ್ನ ಇಂಥೆಲ್ಲ ಆಪ್ಷನ್ಸಾಗಿ ನೀವು ಇಟ್ಕೋಬೋದು. ಸೊ ನಾನು ಅದೇ ರೀತಿ ಮಾಡ್ತೀನಿ. ನೀವು ಯಾರಾದರೂ ಅದೇ ರೀತಿ ಫಾಲೋ ಮಾಡ್ತೀರಾ ಅಂತಂದರೆ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಇವಾಗ ನಾನು ಅವಲಕ್ಕಿ ಮಾಡೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ಅವಲಕ್ಕಿ ರೆಸಿಪಿನ ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ನೋಡಿರಲ್ಲ, ಹಂಗಾಗಿ ನಾನು ಪದೇ ಪದೇ ಶೇರ್ ಮಾಡೋದು. ಈಗ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕುತ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೆ. ಸೊ ಖಂಡಿತ ಯಾರು ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಹಾಗೆ ಒಂಚೂರು ಉದ್ದಿನಬೇಳೆ ಕೂಡ ಹಾಕ್ತಾ ಇದ್ದೀನಿ. ಸೊ ಆಪ್ಷನಲ್ ಉದ್ದಿನಬೇಳೆ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಕಡಲೆ ಬೀಜ ಅಂತೂ ಕಂಪಲ್ಸರಿ, ನನಗೆ ಯಾವುದೇ ಉಪ್ಪಿಟ್ಟಾಗಲಿ ಕಡಲೆ ಬೀಜ ಇರಲೇಬೇಕು, ಇಲ್ಲ ಅಂತಂದರೆ ನನಗೆ ಇಷ್ಟ ಆಗೋದಿಲ್ಲ. ನಮ್ಮ ಯಜಮಾನರಿಗೆ ಕಡಲೆ ಬೀಜ ಹಾಕಿದರೆ ಇಷ್ಟ ಆಗೋಲ್ಲ. ಸೊ ನಾನು ಅವ್ರಿಗೆ ಹೇಳ್ತೀನಿ, ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿ ಅಥವಾ ಸೈಡ್ಗೆ ಎತ್ತಿಡಿ ಅಂತ. ಸೊ ಅವ್ರು ತಿನ್ನಬೇಕಾದ್ರೆಲ್ಲ ಸೈಡ್ಗೆ ಎತ್ತಿಟ್ಬಿಡ್ತಾರೆ.
ಆಮೇಲೆ ಅದನ್ನು ಕೂಡ ನಾನೇ ತೊಗೊಂಡು ತಿಂತೀನಿ. ನನಗೆ ಕಡಲೆಬೀಜ ಅಂದರೆ ಅಷ್ಟಿಷ್ಟ. ಕಡಲೆಬೀಜ ಹಾಕಿರುವಂಥ ಯಾವುದೇ ಡಿಶ್ ಆದರೂ ಕೂಡ ತುಂಬ ಇಷ್ಟ. ಚಿತ್ರಾನ್ನ ಆಗಲಿ, ಪುಳಿಯೋಗರೆ ಆಗಲಿ, ಈ ಥರ ಉಪ್ಪಿಟ್ಟುಗಳಾಗಲಿ ತುಂಬ ಇಷ್ಟ ಆಗುತ್ತೆ. ಕಡಲೆಬೀಜ ಹೆಲ್ತ್ಗೂ ತುಂಬ ಒಳ್ಳೆಯದಲ್ವಾ? ಸೊ ಹಂಗಾಗಿ ಹೆಲ್ತ್ಗೆ ಒಳ್ಳೆಯದಂತ ಅಲ್ಲ, ನಂಗೆ ಮೊದಲಿಂದನೂ ಕಡಲೆಬೀಜ ಅಂದರೆ ತುಂಬ ಇಷ್ಟ. ಸೊ ಇವಾಗ ಕಡಲೆಬೀಜ ಫ್ರೈ ಆಗಿದ್ದೆ, ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕೋತೀನಿ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ, ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಯಾರು ಇಷ್ಟಪಡಲ್ಲ ನೋಡಿ, ಅವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಉದ್ದಕ್ಕೆ ಚಾಪ್ ಮಾಡ್ಕೊಂಡಿರೋದು ಅದು ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋತೀನಿ. ಸೊ ಈರುಳ್ಳಿ ಎಲ್ಲ ಇವಾಗ ಫ್ರೈ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಅವಲಕ್ಕಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಮ್ಮ ಯಜಮಾನರಿಗಂತೂ ತುಂಬ ಇಷ್ಟ, ಯಾಕಂದರೆ ಅವರು ಉತ್ತರ ಕರ್ನಾಟಕದ ಕಡೆ ಅವ್ರು ಜಾಸ್ತಿ ಅದೇ ಮಾಡೋದು. ಸೊ ಅವ್ರಿಗೆ ವಾರಕ್ಕೆ ಅವಲಕ್ಕಿ ಒಂದು ಎರಡು ಸತಿ ಆದರೂ ಇರಲೇಬೇಕು. ಇವಾಗ ಟೊಮೆಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದು ಟೊಮೆಟೊ ಎಲ್ಲ ಸ್ವಲ್ಪ ನೀರು ಬಿಡಬೇಕು, ಐ ಮೀನ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಬೇಯುತ್ತೆ. ಇಲ್ಲಿ ಪುಡಿ ಉಪ್ಪನ್ನ ಬಳಸ್ತಾ ಇದ್ದೀನಿ ನಾನು. ಕಲ್ಲು ಉಪ್ಪು ಬಳಸೋಕ್ಕಾಗಲ್ಲ, ಯಾಕಂದರೆ ನೀರೇನು ಹಾಕಲ್ಲ, ಹಂಗಾಗಿ ಕರಗೋದಿಲ್ಲ ಅಂತ ಪುಡಿ ಉಪ್ಪನ್ನ ಹಾಕ್ತೀನಿ. ಸೋಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ತೀನಿ. ನಾನು ಅರಶಿನ ಪುಡಿ ಅವಲಕ್ಕಿಗೆ ಬಿಟ್ಟರೆ ಚಿತ್ರಾನ್ನಕ್ಕೆ ಇಷ್ಟಕ್ಕೆ ಹಾಕ್ತೀನಿ, ಉಪ್ಪಿಟ್ಟಿಗೆಲ್ಲ ಹಾಕಲ್ಲ. ಶಾವಿಗೆ ಉಪ್ಪಿಟ್ಟಿಗೂ ಹಾಕಲ್ಲ, ನನಗೆ ಇಷ್ಟ ಆಗಲ್ಲ. ನಮ್ಮ ಮಮ್ಮಿ ಹಾಕೋರು, ಸೊ ಅವರು ಅರಶಿನ ಪುಡಿ ಹಾಕಿ ಮಾಡೋರು. ಅದು ನನಗೂ ಇಷ್ಟ ಆಗ್ತಾ ಇರಲಿಲ್ಲ, ನನಗೆ ವೈಟಿಷ್ ಕಲರ್ ಇರಬೇಕು, ಅವಾಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಅರಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಅವಲಕ್ಕಿ ಎಲ್ಲ ಮೇಲೆ ಕೆಳಗೆ ಒಂದು ಸತಿ ತಿರುವಾಕೊಂಡು ಅವಲಕ್ಕಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ತುಂಬ ಅದೇ ತುಂಬ ಚೆನ್ನಾಗಿರುತ್ತೆ, ಈ ಥರ ಮಾಡಿ ನೋಡಿ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಮಾಡಿ ನೋಡಿ, ಮುಟ್ಟಬೇಕಾದ್ರೇ ಎಷ್ಟು ಸಾಫ್ಟಾಗಿದೆ ಅವಲಕ್ಕಿ. ಇದು ಗಟ್ಟಿ ಅವಲಕ್ಕಿ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಅಂದರೆ ನೀವು ಸಂಜೆ ತನಕ ಇಟ್ಟರೂ ಕೂಡ ಏನೂ ಆಗಲ್ಲ, ಅಷ್ಟು ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಮೆತ್ತಗೆ ಕೂಡ ಇರುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಎಲ್ಲದು ಅವಲಕ್ಕಿಗೆ ಮಸಾಲೆ ಏನಿದೆ, ಈರುಳ್ಳಿ ಎಲ್ಲ ಏನಿದೆ ಅದೆಲ್ಲ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅವಲಕ್ಕಿ ಬಿಸಿ ಬಿಸಿಯಾಗಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಇದೆ, ಸಖತ್ ಕಾಂಬಿನೇಷನ್. ನಾನು ಜಾಸ್ತಿ ಬಜ್ಜಿ ಅಂದರೆ ಫ್ರೈಡ್ ಐಟಮ್ಸ್ ಎಲ್ಲ ಜಾಸ್ತಿ ಮಾಡಲ್ಲ, ಹಂಗಾಗಿಯೇ ಮಾಡಿಲ್ಲ. ನೀವೆಲ್ಲ ಮಾಡೋಂಗಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ನೋಡಿ, ಆ ಥರ ಬಜ್ಜಿ ಮಾಡಿ. ಸೊ ಅವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲೆಲ್ಲ ಹೋಟೆಲಲ್ಲೆಲ್ಲ ಮಾರ್ತಾರೆ, ಇಲ್ಲಿ ಯಾರೂ ಅವಲಕ್ಕಿ ಮಾರೋದಿಲ್ಲ ಬೆಂಗಳೂರಲ್ಲಿ. ಬಟ್ ಉತ್ತರ ಕರ್ನಾಟಕದ ಕಡೆ ಅವಲಕ್ಕಿ ಎಲ್ಲ ತುಂಬ ಮಾರ್ತಾರೆ, ಅಂದರೆ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಆಗಿರುತ್ತೆ ಅದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸಂಜೆ ಸ್ವಲ್ಪ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇರೋದು. ಹಾಗೆ ಇದು ಸ್ಯಾಟರ್ಡೇ ವ್ಲಾಗು, ಸೊ ಎಷ್ಟು ಹುಷಾರಿಲ್ಲ ಅಲ್ಲ, ಹಂಗಾಗಿ ಸ್ವಲ್ಪ ದಿವಸ ಕಂಟಿನ್ಯೂಸ್ ಆಗಿ ಧೂಪ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದು, ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ, ಮತ್ತು ಯಾರು ಸಿಕ್ಕಾಗೋದಿಲ್ಲ. ಹಂಗಾಗಿ ಇವಾಗ ಧೂಪನ ಕಂಟಿನ್ಯೂಸ್ ಆಗಿ ಒಂದು 4-5 ಡೇಸಿಂದ ಹಾಕ್ತಾ ಇದ್ದೀನಿ. ಸಂಜೆ ಹೊತ್ತು ಈ ರೀತಿ ಪೂಜೆ ಮಾಡಿದರೆ ಒಂಥರ ಸಮಾಧಾನ. ಪ್ಲಸ್ ಫ್ರೆಶ್ ಆಗಿಬಿಟ್ಟು ಅವಾಗಷ್ಟೇ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಿದರೆ ಇನ್ನೂ ಒಂಥರ ಖುಷಿ, ಒಂಥರ ಕಂಪ್ಲೀಟ್ ಪಾಸಿಟಿವ್ ವೈಬ್ಸ್ ಇರೋಂಗೆ ಇರುತ್ತೆ ಮನೆ ತುಂಬ. ಸೊ ಹಂಗಾಗಿ ಪೂಜೆ ಮಾಡ್ತೀನಿ. ಸಾಂಬ್ರಾಣಿ ಹಾಕಿದ್ರೆ ಇನ್ನೂ ಸ್ವಲ್ಪ ಆರಾಮಿರುತ್ತೆ ಮನಸ್ಸು. ಸೊ ಆ ಮನಸ್ಸಿಗೆ ಏನಂತಂದರೆ ಏನೇನೋ ಯೋಚನೆ ಬರುತ್ತೆ, ಎರಡೆಲ್ಲ ಕೂತಿದ್ರೆ ಏನೇನೋ ಬೇಡದೇ ಇರೋ ಯೋಚನೆ, ಮತ್ತು ಯೋಚನೆ ಮಾಡೋದ್ರಿಂದ ಏನೂ ಬರಲ್ಲ. ಸ್ಟ್ರೆಸ್ ಜಾಸ್ತಿ ಆದರೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಲೇಡೀಸ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು, ಮತ್ತು ಸ್ಟ್ರೆಸ್ಸು, BP ಇನ್ನೊಂದು ಮತ್ತೊಂದು ಎಲ್ಲ ಶುರುವಾಗುತ್ತೆ. ಸೊ ಹಂಗಾಗಿ ಈ ಥರ ಪಾಸಿಟಿವ್ ವೈಬ್ಸ್ ಇದ್ದಾಗ ನಮಗೆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಹಂಗಾಗಿ ನಾನು ಈ ನಡುವೆ ಎಲ್ಲ ಜಾಸ್ತಿ ಸಾಂಬ್ರಾಣಿ ಹಾಕ್ತೀನಿ. ಈ ಸಾಂಬ್ರಾಣಿ ಬಂದು ನಮ್ಮ ಊರಿಂದ ತಂದಿತ್ತು, ಅಂದರೆ ಗೋಕಾಕಿಂದ ತಂದಿತ್ತು. ಸೊ ಅಲ್ಲಿಂದನೇ ನಮ್ಮ ಯಜಮಾನರು ಹೋದಾಗೆಲ್ಲ ಒಂದು 6-7 ಪ್ಯಾಕೆಟ್ ತಂದುಬಿಡ್ತಾರೆ. ಅದನ್ನೇ ನಾವು 6 ಮಂತ್ಸು 1 ಇಯರ್ ತನಕ ಯೂಸ್ ಮಾಡ್ತೀವಿ, ಮತ್ತು ಹೋದಾಗ ತೊಗೊಂಡು ಬರ್ತಾರೆ. ಅಲ್ಲಿ ಕಮ್ಮಿಗೂ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಕ್ವಾಲಿಟಿ, ಅದಕ್ಕೆ ಅಲ್ಲಿಂದ ತರೋದು. ಇಲ್ಲಿ ಇಂಥದ್ದು ಸಿಗುತ್ತೆ ಬಟ್ ತುಂಬ ಕಾಸ್ಟ್ಲಿ, ಪ್ಲಸ್ ಇಷ್ಟು ಚೆನ್ನಾಗೂ ಇರಲ್ಲ. ಅಲ್ಲಿಂದ ತರೋದು ಜಾಸ್ತಿ ಪೀಸಸ್ ಕೂಡ ಬರುತ್ತೆ, ಚೆನ್ನಾಗೂ ಇರುತ್ತೆ,
ಅದೇ ತುಂಬ ದಿವಸ ಯೂಸ್ ಮಾಡ್ಬೋದು, ಹಾಗಾಗಿ ಅಲ್ಲಿಂದನೇ ತರ್ತೀವಿ. ಇವಾಗ ಪೂಜೆ ಎಲ್ಲ ಆದಮೇಲೆ ಒಂದು ಬ್ಲೂ ಟೀ ಮಾಡ್ಕೊಳ್ಳೋಣ ಅಂತ, ಅಂದರೆ ಶಂಕು ಪುಷ್ಪದ ಟೀ ಅಂತ ಹೇಳ್ತಾರಲ್ಲ ಅದು. ಸೊ ಇದಕ್ಕೆ ಮುಂಚೆ ಕೂಡ ಒಂದು ಸತಿ ಶೇರ್ ಮಾಡಿದ್ದೆ, ತುಂಬ ದಿವಸ ಆಗಿತ್ತು ಬ್ಲೂ ಟೀ ಎಲ್ಲ ಕುಡ್ದಿರಲಿಲ್ಲ. ಸೊ ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ನಾವು ಗ್ರೀನ್ ಟೀ ಕುಡಿತೀವಿ ನೋಡಿ, ಅದಕ್ಕಿಂತ ಒಂದು 10 times ಜಾಸ್ತಿನೇ ಇದೆ ಆ್ಯಂಟಿ ಆಕ್ಸಿಡೆಂಟು. ಸೊ ಯಾರಾದರೂ ಗ್ರೀನ್ ಟೀ ಎಲ್ಲ ಕುಡಿತಾ ಇದ್ದರೆ ಇದಕ್ಕೆ ಸ್ವಿಚ್ ಆಗಿ. ಸೊ ತುಂಬ ಒಳ್ಳೆಯದು, ಕಂಪ್ಯಾರಿಟಿವ್ಲಿ ತುಂಬ ಒಳ್ಳೆಯದು. ಹಾಗೆ ಒಂದು ಚಿಟ್ಟೆ ಕೂಡ ಬಂದಿತ್ತು, ಅದೇ ಹಾರಾಡ್ತಾ ಇದೆ. ಸೊ ಇವಾಗ ನಾನು ಇದರಲ್ಲಿ ಶಂಕು ಪುಷ್ಪದ ಹೂವು, ಇದಕ್ಕೆ ಪೀ ಫ್ಲವರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಸೊ ಬಟರ್ಫ್ಲೈ ಪೀ ಫ್ಲವರ್ ಅಂತ, ಇದು ಟೀನ ನಾನು ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕೂಡ ಇದನ್ನು ಸೇವಿಸ್ಬೋದು, ನಿಮಗೆ ಹಾಗೆ ಬೇಕು ಅಂದರೆ ಹಾಗೆ ಕೂಡ ಕುಡಿಬೋದು. ಇದನ್ನು ನಾನು ಇವಾಗ ಟೀ ಪಾಟಲ್ಲಿ ಇಟ್ಬಿಟ್ಟು ಟೀನ ಕುದಿಸ್ಕೋತೀನಿ. ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಟೀ ರೆಡಿ ಆಗಿಬಿಡುತ್ತೆ. ಸೊ ಇದು ಹೆಲ್ತ್ಗೆ ಒಳ್ಳೆಯದಾಗಿರೋದ್ರಿಂದ ನಾನು ಅವಾಗವಾಗ ಮಾಡ್ಕೋತೀನಿ. ಇದೇ ಅಂತಲ್ಲ ಬೇರೆ ಬೇರೆ ಟೀ ಕೂಡ ಮಾಡ್ಕೋತೀನಿ. ನಾನು ಇವಾಗ ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಮೊದಲ ಥರ ಹಳೆ ವಿಡಿಯೋಸಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಥರ ಟೀ ಮಾಡ್ತಾ ಇದೆ ಅಂತ. ಹಾಗೆ ಹೊರಗಡೆ ಹೋಗಿದ್ವಲ್ಲ, ರೇಷನ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಇವಾಗ ಟೀನ ಸೋಸ್ಕೊಂಡು ಕುಡಿತಾ ಇದ್ದೀನಿ, ಐ ಮೀನ್ ಕುಡಿತೀನಿ. ನೀವು ಇದಕ್ಕೆ ಲೆಮನ್ ಬೇಕಾದರೂ ಹಾಕೋಬೋದು, ಹನಿ ಬೇಕಾದರೂ ಹಾಕೋಬೋದು, ಅಥವಾ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.